ಹಾಯ್ ಫ್ರೆಂಡ್ಸ್, ನಾನು ಇವತ್ತು ವೆಡ್ನೆಸ್ಡೇ ನಾವು ಮಾರ್ನಿಂಗಿಂದ ಸಂಜೆವರೆಗೂ ಏನೆಲ್ಲ ನಡೆಯಿತು ಅನ್ನೋದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ನೋಡಿ, ಈಗ ರೈಸ್ ಬಾತ್ಗೆ 2 ಪಾವ್ ಅಕ್ಕಿಯನ್ನು ಹಾಕ್ಬಿಟ್ಟು, ಕಾಮನ್ನಾಗಿ ನಾವು ರೈಸ್ ಬಾತ್ಗಳು ಮಾಡಬೇಕಾದ್ರೆ ನೀರಲ್ಲಿ ಒಂದು 5 ನಿಮಿಷ ನೆನೆಸಿಟ್ಬಿಟ್ರೆ ರೈಸ್ ಬಾತ್ ಚೆನ್ನಾಗಾಗುತ್ತೆ. ನೋಡಿ, ಒಂದು ಕುಕ್ಕರ್ ಇಟ್ಕೊಂಡು 2 ಸ್ಪೂನ್ ಆಯಿಲ್ ಹಾಕಿ ಪಲಾವ್ ಎಲೆ ಹಾಕ್ಕೊಂಡು ಒಂದು 4 ಚಕ್ಕೆ 4 ಲವಂಗ, 1/2 ಟೀಸ್ಪೂನ್ ಆಗೋಷ್ಟು ಸೋಂಪು ಬೀಜ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಆಗೋಷ್ಟು. ನಾನು ಈಗ ಈ ಸಿಂಪಲ್ಲಾಗೆ ಮಸಾಲೆ ಪದಾರ್ಥಗಳು ಹಾಕ್ತೀನಿ, ಸ್ಪೈಸಸ್ಗಳನ್ನು ಜಾಸ್ತಿ ಹಾಕಲಿಕ್ಕೆ ಹೋಗಲ್ಲ. ನೋಡಿ, ಒಂದು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಅದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಮಾಡಿದ ನಂತರ ಒಂದು 2 ಟೊಮೆಟೊ, ಟೊಮೆಟೊ ಹಾಕಿದ ಕೂಡಲೇ ಉಪ್ಪನ್ನು ಹಾಕ್ಕೊಂಬಿಟ್ರೆ ಬೇಗ ಟೊಮೆಟೊ ಬೇಯುತ್ತೆ. ಸೊ ಈ ರೀತಿ ಟೊಮೊಟೊ ಬೇಯಿಂದಿದ ನಂತರ ತರಕಾರಿಗಳಿಗೆ ಬಂದರೆ ಬೀನ್ಸು, ಕ್ಯಾರೆಟು, ಹಾಗೆ ಕ್ಯಾಬೇಜ್ ಇತ್ತು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ನೀವು ಕ್ಯಾಪ್ಸಿಕಮ್ ಇದ್ರೂ ಸಹ ಹಾಕ್ಕೊಳ್ಬೋದು. ಸೊ ಇದಿಷ್ಟನ್ನು ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದೆಲ್ಲದನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡ್ಕೊಂಡಿದ ನಂತರ ನೋಡಿ, 1/4 ಟೀಸ್ಪೂನ್ ಆಗಷ್ಟು ಅರಶಿನ ಪುಡಿ, ಖಾರಕ್ಕೆ 1/4 ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 1/2 ಟೀಸ್ಪೂನ್ ಚಿಕ್ಕ ಸ್ಪೂನಲ್ಲಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೋಡಿ ಹಾಕ್ಕೊಳ್ಬೋದು. ಕೆಲವರು ಹಸಿಮೆಣಸಿನಕಾಯಿ ಹಾಕ್ಕೊತಾರೆ, ನಿಮ್ಮ ಆಪ್ಷನಲ್ಲೂ ನೋಡಿ ಹಾಕ್ಕೊಳ್ಳಿ. ಈಗ ನೋಡಿ, ಈ ರೀತಿ ಮಸಾಲೆ ಬೆಂದ ನಂತರ ಈಗ ಅಕ್ಕಿ ನೆನೆಸಿಟ್ಕೊಂಡಿದ್ನಲ್ವ, ನೀರನ್ನು ಸೋರ್ ಹಾಕ್ಬಿಟ್ಟು ಈಗ ಅಕ್ಕಿಯನ್ನು ಹಾಕ್ಕೊಂಡು ನೋಡಿ ಈ ರೀತಿ ತರಕಾರಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಮಿಕ್ಸ್ ಮಾಡಿದ ನಂತರ ಬಿಸಿ ನೀರನ್ನು ಇಟ್ಕೊಂಡು ಡೈರೆಕ್ಟಾಗಿ ಬಿಸಿ ನೀರನ್ನು ನೋಡಿ, ಈಗ 2 ಪಾವ್ ಅಕ್ಕಿಗೆ 2.5 ಗ್ಲಾಸ್ ಆಗೋಷ್ಟು ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಬಿಸಿ ನೀರನ್ನು ಹಾಕಿದ ಕೂಡಲೇ ಒಂದು ಮತ್ತೆ ಈಗ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದೆಯೇನೋ ಟೇಸ್ಟನ್ನು ನೋಡಿ ಮತ್ತೆ ಉಪ್ಪು ಹಾಕಬೇಕಾದ್ರೆ ಈ ಟೈಮಲ್ಲಿ ನಾವು ಉಪ್ಪನ್ನು ಹಾಕ್ಕೊಳ್ಬೋದು. ನನ್ನ ಕೈ ಅಳತೆಯಲ್ಲೇ ಉಪ್ಪನ್ನು ಹಾಕ್ಕೊಳ್ತೀನಿ, ನೀವು ನೋಡಿ ಹಾಕ್ಕೊಳ್ಳಿ. ಸೊ ಈಗ ಕುದಿಯೋಷ್ಟರಲ್ಲಿ ಒಂದು ರಾಯ್ತಾಗಿ ರೆಡಿ ಮಾಡ್ಕೊಳ್ಳೋಣ. ಸಿಂಪಲ್ ರಾಯ್ತ ಇದು, ಸೌತೆಕಾಯಿ ಹಾಕ್ಬಿಟ್ಟು ಮೊಸರು ಹಾಕಿ ಅಷ್ಟೇ ನಾನು ಇವಾಗ ರಾಯ್ತ ಮಾಡ್ತಾ ಇರೋದು. ಕೆಲವೊಂದು ಈರುಳ್ಳಿ, ಟೊಮೊಟೊ ಎಲ್ಲನೂ ಹಾಕ್ತಾರೆ, ಬಟ್ ನಾನು ಇವತ್ತು ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಯಾವಾಗಲೂ ಸಿಪ್ಪೆ ಸಮೇತ ಸೌತೆಕಾಯಿಯನ್ನು ಹಾಕಿದ್ರೆ ಅದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ. ಕೆಲವರು ಸಿಪ್ಪೆ ತೆಗೆದುಬಿಡ್ತಾರೆ, ತೆಗಿಲಿಕ್ಕೆ ಹೋಗಬೇಡಿ. ಸೊ ಈಗ ನೋಡಿ, ಕುದಿಯೋಂಥ ಟೈಮಲ್ಲಿ ನೀರು, ಕುಕ್ಕರ್ ಮುಚ್ಚಿಬಿಡೋಣ ವಿಷಲ್ ಬರೋ ಅಷ್ಟರಲ್ಲಿ. ರಾಯ್ತಾಗೆ ನೋಡಿ ಸೌತೆಕಾಯಿ ಕಟ್ ಮಾಡಿಟ್ಟಿದ್ನಲ್ವ, ಮೊಸರಿಗೆ ಹಾಕ್ಬಿಟ್ಟು ನಾನೀಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಸಿಂಪಲ್ ರಾಯ್ತ, ನಾನು ಈರುಳ್ಳಿ ಏನು ಹಾಕ್ಲಿಕ್ಕೆ ಹೋಗಲಿಲ್ಲ. ಈಗ ಒಂದು ಕುಕ್ಕರ್ ಒಂದು ವಿಶಿಲ್ ಬಂದಿದ ತಕ್ಷಣವೇ ಸ್ಟೌವನ್ನು ಲೋ ಫ್ಲೇಮಲ್ಲಿಟ್ಟು ಒಂದು 2 ಸೆಕೆಂಡ್ ಹಾಗೆ ಬಿಟ್ಬಿಡೋಣ. ಸೊ ಅದು ದಮ್ಮಾಗಲಿ ರೈಸು. ನೋಡಿ, ಈಗ ಮನೆಯಲ್ಲಿ ಚೇಪೆಕಾಯಿ ಇತ್ತು, ಸೊ ಅದನ್ನು ಇಟ್ಟರೆ ಯಾರು ತಿನ್ನೋದೇ ಇಲ್ಲ. ಈ ರೀತಿ ಕಟ್ ಮಾಡಿ ಸ್ವಲ್ಪ ಉಪ್ಪು ಖಾರ ಹಾಕಿಟ್ರೆ ಇಷ್ಟಪಟ್ಟು ತಿಂತಾರೆ, ಹಣ್ಣು ತೊಗೊಂಬಂದರೆ ಅದು ಹಾಗೇ ಇರುತ್ತೆ. ಸೊ ಅದರಿಂದ ತಿಂಡಿ ಜೊತೆ ಕೊಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ. ನಮಗೆ ಚೇಪೆಕಾಯಲ್ಲಿ ತುಂಬ ಫೈಬರ್ ಕಂಟೆಂಟ್ ಇರುತ್ತೆ, ಒಂದು ಆಪಲ್ ತಿಂದಷ್ಟು ಸಮ ಅಂತ ಈಗ ಡಾಕ್ಟ್ರುಗಳು ಹೇಳ್ತಾರೆ. ಸೊ ನೋಡಿ, ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಒಂದು ಬೌಲ್ಗೆ ಸ್ವಲ್ಪ ಉಪ್ಪು ಖಾರ ಬೆರೆಸಿಟ್ಬಿಟ್ರೆ ಆಗಂತೂ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿಬಿಟ್ಟು ಮಾಡಿದ್ದೀನಿ ಫ್ರೆಂಡ್ಸ್. ಇದು ಬೆಳಗಿನ ಟಿಫನ್ ಜೊತೆ ಸೂಪರಾಗಿತ್ತು. ಉಪ್ಪು, ಹುಳಿ, ಖಾರ, ಒಂಥರ ಸ್ವೀಟ್ ಸ್ವೀಟ್ ಚೇಪೆಕಾಯಿ ತುಂಬ ಟೇಸ್ಟಿಯಾಗಿತ್ತು. ಸೊ ಈಗ ಇದನ್ನು ರೆಡಿ ಆಯಿತು. ಹಾಗೆಯೇ ರೈಸ್ ನೋಡಿ, ರೈಸನ್ನು ಆಗಿದೆ. ಯಾವಾಗಲೂ ಅಷ್ಟೇ, ರೈಸ್ ಬಾತ್ಗಳು ಮಾಡಿದ್ರೆ ಒಂದು ವಿಶಲ್ ತೆಗೆಸ್ಬಿಟ್ಟು ಒಂದು ಹಾಗೆಯೇ ಒಂದು 2 ಸೆಕೆಂಡು ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಟು ಬಿಟ್ಬಿಟ್ರೆ ಮತ್ತೆ ಆಮೇಲೆ ಕುಕ್ಕರನ್ನು ಕೆಳಗಿಳಿಸಿ ಕುಕ್ಕರ್ ಕೂಲ್ ಆಗೋವರೆಗೂ ಒಂದು 2 ಸೆಕೆಂಡ್ ಬಿಟ್ಟರೆ ನೋಡಿ ರೈಸ್ ಎಷ್ಟು ಚೆನ್ನಾಗಾಗಿದೆ. ಈಗ ಟಿಫನ್ನು ನಮ್ಮ ಮನೆಯವ್ರಿಗೆ ಹಾಕ್ಕೊಡ್ತಾ ಇದ್ದೀನಿ. ಮಗಳು ಇನ್ನು ಅವಳು ಸ್ವಲ್ಪ ಲೇಟು, ಅವಳು ಬೆಳಗ್ಗೆ ಹೇಳೋದೇ ಲೇಟು. ಸೊ ಅದರಿಂದ ಮನೆಯವ್ರಿಗೆ ಹಾಕ್ಕೊಟ್ಬಿಟ್ಟು ನೆಕ್ಸ್ಟ್ ನೋಡಿ ನಮ್ಮ ಮಗಳು, ನಾನು ಹೊರಗಡೆ ಹೋದ್ರಿ, ಏನೋ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು. ಹಾಗೆ ಹೋಗಿದ ತಕ್ಷಣವೇ ಬೇಕ್ರಿ ಹತ್ರ ಹೋಗಿ ಒಂದು ಕೇಕ್ ತಿನ್ನೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನನಗೆ ಕೇಕ್ ಅಂದರೆ ತುಂಬ ಇಷ್ಟ, ಸೊ ಹಾಗೆ ತಿನ್ನೋಣ ಅಂದ್ಬಿಟ್ಟು ಮಗಳು ನಾನು ಹೊರಟಿವಿ. ಪೈನಾಪಲ್ ಇದು ಬ್ಲೂಬೆರಿ ಇದೊಂದು ಇದೊಂದು ಇದು ತಗೊಂಡಿದ್ರೆ ಬ್ಲೂಬೆರಿ ಬೇಡ, ಚೆನ್ನಾಗಿರೋಲ್ಲ.
ಪಾರ್ಸಲ್ ತಗೊಂಬೋದ? ಇದು ಪೂರ್ತಿ ಏನು ಫ್ರೂಟ್ ಜೆಲ್ ಅಲ್ವಾ? ಅಲ್ಲ ಒಳ್ಳೆ ಪ್ಲಾಸ್ಟಿಕ್ ಥರ ಬರುತ್ತೆ ನೋಡಿ. ಮಧ್ಯಾಹ್ನ ಸ್ವಲ್ಪ ನಾವು ತಿಂಡಿ ಮುಗಿಸಿ ಹೊರಗಡೆ ಹೋಗಿ ಬಂದ ನಂತರ ಸ್ವಲ್ಪ ರೆಸ್ಟ್ ಮಾಡಿ 6 ಗಂಟೆ ಆಯಿತು. ಮನೇಲಿ ಹಾಗೆ ದೀಪ ಹಚ್ಚಿಸಿದ್ದಾಯಿತು. ದೀಪ ಹಚ್ಚಿಸ್ಬಿಟ್ಟು ಸಂಜೆ ಈಗ ಡಿನ್ನರ್ಗೆ ಏನಾದರೂ ರೆಡಿ ಮಾಡೋಣ ಅಂತ ಹೋದೆ. ಸೊ ಮೊಟ್ಟೆ ಇತ್ತು, ಮೊಟ್ಟೆಗೆ ಗೊಜ್ಜು ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮೊಟ್ಟೆ ಗೊಜ್ಜಿಗೆ ರೆಡಿ ಮಾಡ್ತಾ ಇದ್ದೀನಿ. ಒಂದು 5 ಮೊಟ್ಟೆ ಹಾಕ್ಕೊಂಡು, ಸೊ ಮೊಟ್ಟೆ ಸರಿ 4 ಮೊಟ್ಟೆ ಹಾಕಿದ್ದೀನಿ. ಮೊಟ್ಟೆ ಬೇಯಿಸ್ಬೇಕಾದ್ರೆ ಯಾವಾಗಲೂ ಅಷ್ಟೇ ನೀರು ಮುಳುಗೋ ಅಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಕಲ್ಲುಪ್ಪನ್ನು ಬೇಯಲಿಕ್ಕೆ ಮೊಟ್ಟೆ ಅದು ಒಡೆದೋಗಲ್ಲ. ಕೆಲವರು ಮೊಟ್ಟೆ ಇಟ್ಟಿದ ತಕ್ಷಣವೇ ಹಾಗೆ ಒಡೆದೋಗ್ಬಿಟ್ಟು ಎಲ್ಲ ಸೋರ್ಕೆ. ಸೊ ಈ ರೀತಿ ನೀವು ಮಾಡಿ. ಹಾಗೆಯೇ ಮೊಟ್ಟೆ ಗ್ರೇವಿಗೆ ಒಂದು ಈರುಳ್ಳಿ, ಒಂದು ಟೊಮೆಟೊ, ಒಂದು 4 ಕೆಸಲು ಬೆಳ್ಳುಳ್ಳಿ ಮತ್ತು ಗೋಡಂಬಿ 1-2 ಡೈರೆಕ್ಟಾಗಿ ಹಾಗೆ ನೆನೆಸ್ದೇ ಹಾಕಿದ್ದೀನಿ. ಟೈಮ್ ಇಲ್ಲ ಅಂದರೆ ಆ ರೀತಿ ಡೈರೆಕ್ಟಾಗೆ ಹಾಕೋಬೋದು. ವೀಡಿಯೋ ಸ್ಕಿಪ್ ಆಗಿತ್ತು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಇದೆಲ್ಲ ಹಾಕೋದು. ಸೊ 4 ಕೆಸಲು ಬೆಳ್ಳುಳ್ಳಿ, ಟೊಮೆಟೊ, ಈರುಳ್ಳಿ, 1-2 ಆಗಷ್ಟು ನಾನು ಮೊದಲೇ ಹೇಳ್ದಂಗೆ ಗೋಡಂಬಿ, 2 ಪೀಸ್ ಚಕ್ಕೆ, 2 ಪೀಸ್ ಲವಂಗ, ಇದಿಷ್ಟನ್ನು ಹಾಕ್ಕೊಂಡು ಒಂದು ಬಾಣಲಿ ಇಟ್ಕೊಂಡು 2 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿಯಾದ ನಂತರ ಪಲಾವ್ ಎಲೆ 2 ಹಾಕ್ಕೊಂಡು 1/2 ಈರುಳ್ಳಿಯನ್ನು ಈ ರೀತಿ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ರುಬ್ಬಿರೋ ಅಂತಹ ಮಸಾಲೆಯನ್ನು ಈಗ ಸೇರಿಸ್ಕೊಳ್ಳಿ. ಈ ಮಸಾಲೆಗೆ ನಾವು ಡೈರೆಕ್ಟಾಗಿ ಈಗ ಧನಿಯಾ ಪೌಡರ್ 1 ಟೀ ಸ್ಪೂನ್ ಆಗಷ್ಟು ಧನಿಯಾ ಪೌಡರ್, ಹಾಗೆ ಖಾರಕ್ಕೆ ತಕ್ಕಂತೆ ಅಚ್ಚಕಾರದ ಪುಡಿಯನ್ನು ನಾನೀಗ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಚ್ಚಕಾರದ ಪುಡಿ, 1/4 ಟೀ ಸ್ಪೂನ್ ಆಗಷ್ಟು ಅರಶಿನ ಪುಡಿ, ಗರಂ ಮಸಾಲೆ 1 ಸ್ವಲ್ಪ. ಇದು ಇಷ್ಟನ್ನು ಹಾಕ್ಕೊಂಡು ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಚೆನ್ನಾಗಿ ಕುದಿಸ್ಕೊಬೇಕು. ಸೊ ಈ ರೀತಿ ಕುದ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಹಾಕ್ಕೊಂಡಿದ್ದ ನಂತರ ಈ ಒಂದು 5 ನಿಮಿಷ ಈ ರೀತಿ ಲಿಡ್ ಮುಚ್ಚಿ ಬಿಟ್ಬಿಡೋಣ. ಸೊ ಅಷ್ಟರಲ್ಲಿ ನೋಡಿ ಮೊಟ್ಟೆ ಚೆನ್ನಾಗಿ ಬೆಂದು ಸಿಪ್ಪೆ ಎಲ್ಲ ನಾನು ತೆಗೆದು ನೋಡಿ ಈ ರೀತಿ ಮಧ್ಯ ಮಾರ್ಕ್ ಮಾಡಿಟ್ಟರೆ ಚೆನ್ನಾಗಿ ಅದು ಉಪ್ಪು ಖಾರ ಚೆನ್ನಾಗಿ ಸೇರುತ್ತೆ. ಸೊ ಈಗ ನೋಡಿ ಚೆನ್ನಾಗಿ ಕುದಿಯೋ ಅಂಥ ಟೈಮಲ್ಲಿ ಮೊಟ್ಟೆಯನ್ನು ಹಾಕಿ 1-2 ಸೆಕೆಂಡ್ ಹಾಗೆ ಕುದಿಲಿಕ್ಕೆ ಬಿಟ್ಬಿಟ್ರೆ ಚೆನ್ನಾಗಿ ಗ್ರೇವಿ ರೆಡಿ ಆಗುತ್ತೆ. ಮೊಟ್ಟೆಗೂ ಸಹ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಲಿಡ್ ಮುಚ್ಚಿ 2 ಸೆಕೆಂಡ್ ಆದಮೇಲೆ, ಸೊ ಈಗ ನೋಡಿ ಮೊಟ್ಟೆ ಗ್ರೇವಿ ರೆಡಿಯಾಗಿದೆ. ತುಂಬ ಚೆನ್ನಾಗಾಗುತ್ತೆ, ಅನ್ನ, ಮುದ್ದೆ, ಚಪಾತಿ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಸೊ ಒಮ್ಮೆ ನೀವು ಟ್ರೈ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸನ್ನು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ದಯವಿಟ್ಟು ವೀಡಿಯೋ ಎಂಡ್ ಮಾಡಿದೆ ಕೊನೆವರೆಗೂ ನೋಡಿ. ಮತ್ತೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಇದೇ ರೀತಿ ಬರ್ತೀನಿ. ಹಾಗೆ ನೋಡಿ ಮೊಟ್ಟೆ ಗಜ್ಜಾದಮೇಲೆ ದೋಸೆಗೆ ನೆನೆಸಿಟ್ಟಿದ್ದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು. 2 ಗ್ಲಾಸ್ ಅಕ್ಕಿಗೆ 1/2 ಗ್ಲಾಸ್ ಅವಲಕ್ಕಿ ಮತ್ತು 1/2 ಗ್ಲಾಸ್ ಆಗೋಷ್ಟು ಉದ್ದಿನ ಬೇಳೆ, 1/2 ಗ್ಲಾಸ್ ಆಗೋಷ್ಟು ಕಡಲೆಬೇಳೆ, ಇದಿಷ್ಟನ್ನು ನೆನೆಸ್ಬಿಟ್ಟು ಸೆಟ್ ದೋಸೆ ಮಾಡೋಣ ಅಂದ್ಬಿಟ್ಟು ರುಬ್ತಾ ಇದ್ದೀನಿ. ಸೊ ಯಾವಾಗಲೂ ಅಷ್ಟೇ, ನಾವು ಗ್ರೈಂಡರಲ್ಲಿ ರುಬ್ಬಿದ್ರೆ ಎಲ್ಲ ಜೊತೆಲೇ ಹಾಕಿ ರುಬ್ಬಿಡ್ತೀವಲ್ಲ, ಮಿಕ್ಸಿಯಲ್ಲಿ ಸಪ್ರೇಟಾಗಿ ರುಬ್ಬಕ್ಕೆ ಹೋಗಬೇಡಿ. ಈ ರೀತಿ ಅವಲಕ್ಕಿ, ಉದ್ದಿನ ಬೇಳೆ ಎಲ್ಲ ಜೊತೆಯಲ್ಲಿ ಸೇರಿಸಿ ರುಬ್ಬಿದ್ರೆ ಕರೆಕ್ಟಾಗಿ ಅದು ಏನು ಸಂಪಳ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಚ್ಚಿಟ್ಬಿಟ್ರೆ ಬೆಳಗ್ಗೆ ತಿಂಡಿಗಂತೂ ರೆಡಿಯಾಗುತ್ತೆ. ಸೆಟ್ ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು ರುಬ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಸೆಟ್ ದೋಸೆ ರೆಸಿಪಿ ಬರುತ್ತೆ. ಸೊ ಈಗ ಎಲ್ಲ ಕೆಲಸ ಎಲ್ಲ ಮುಗೀತು, ಕೊನೆಯಲ್ಲಿ ಈಗ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಏನು ರೈಸು ಮತ್ತು ಮೊಟ್ಟೆಗೊಜ್ಜು ಅಷ್ಟೇ ಮಾಡಿದ್ದು, ನಾನು ಚಪಾತಿ ಮುದ್ದೆ ಏನು ಮಾಡಲಿಕ್ಕೆ ಹೋಗಲಿಲ್ಲ. ಸೊ ತುಂಬ ಚೆನ್ನಾಗಾಗಿತ್ತು. ಒಮ್ಮೆ ಟ್ರೈ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸೋದಂತೂ ಮರಿಲೇಬೇಡಿ ಫ್ರೆಂಡ್ಸ್. ಸೊ ಮತ್ತೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ.